व्याख्य मुद्रा करसरसुजैः पुस्तकं शंखचक्रे बिभ्रद्भिन्नस्फटिकरुचिरे पुंडरीके निषण्णः अम्लानश्रीरमृतविशधेरंशुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निचकरकमले दक्षिणे दण्डमग्र्यं सव्ये पाशं दधानं जघनतटकते रूप्यपीठालयस्थं काञ्चीग्रीवेयहाराङ्गतकटककिरीटाङ्गुलीयाङ्घ्रिभूषाकर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणत विभवा यावनिमगा नमः स्वामिन् राम प्रियतम हनुमन् गुरुगुण नमस्तुभ्यं भीम प्रबलतम कृष्णेष्ट भगवन्नम श्रीमन्मध्व प्रदिश सुदृशन्नो जय जय वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव सर्वेन्द्रियाभिमानिस्थ मुख्यप्राणस्थ विष्णुना प्रेरित श्रीचतुष्ट्यर्थं करिष्ये कर्म चाखिलं स्वस्त्यस्तु सतां हरिः ॐ। ಕ್ಷೇತ್ರದೇವತೆಯಾದಂತಹ ಶ್ರೀಕೃಷ್ಣನನ್ನು ಅವನ ದಾಸನೆನಿಸಿ ನಮ್ಮನ್ನು ಪೊರೆವಂತಹ ಪ್ರಾಣನನ್ನು ನಮಿಸಿ ನೆರೆದ ಎಲ್ಲ ಸಜ್ಜನರಿಗೂ ನಮಸ್ಕಾರಗಳನ್ನು ಅರ್ಪಿಸುತ್ತಾ ರಾಮಾಯಣದ ಚಿಂತನೆಯಲ್ಲಿ ರಾಮಚಂದ್ರನನ್ನು ಮರಳಿ ಅರಮನೆಗೆ ಕರೆದೊಯ್ಯುವ ಬಗೆ ಬಗೆಯ ಪ್ರಯತ್ನಗಳು ನಡೀತಾ ಇವೆ. ಅದರಲ್ಲಿ ವಸಿಷ್ಠರು ಜಾಬಾಲಿಯ ಮಾತುಗಳಿಗೆ ಅವರು ಆಡಿದ ನಾಸ್ತಿಕ್ಯವನ್ನು ತಲೆದೂಗಿ ಹೌದು ಅಂತ ಹೇಳಿದಾಗ ಯಾರು ಇಂಥ ವ್ಯಕ್ತಿಯನ್ನು ನಮ್ಮ ದಶರಥನ ಔರ್ಧ್ವದೈಹಿಕ ಕ್ರಿಯೆಗಳಿಗೆಲ್ಲ, ಯಾಕೆಂದರೆ ಈ ವ್ಯವಸ್ಥೆಗೆ ಪೌರೋಹಿತ್ಯಕ್ಕೆ ವ್ಯವಸ್ಥೆ ಮಾಡುವವರು ವಸಿಷ್ಠರೇ, ಹಾಗಾಗಿ ಯಾರದು ವ್ಯವಸ್ಥೆಗೆ ಬಿಟ್ಟದ್ದು ಅಂತ ಜೋರು ಮಾಡಿದಾಗ ವಸಿಷ್ಠರು ಅಲ್ಲಿ ಕೂಡಲೇ ಜಾಬಾಲಿ ಋಷಿಗಳು ಹೇಳ್ತಾರೆ, ನಾನು ನನಾಸ್ತಿಕೋಹಂ, ನಾನು ನಾಸ್ತಿಕ ಅಲ್ಲ, ಯಾರಾದರೂ ನಾಸ್ತಿಕ್ಯವನ್ನು ಪ್ರಯೋಗ ಮಾಡಿದಾಗ ನಾನೇ ಅಸ್ತಿ ಅನ್ನುವ ಸಂಗತಿಯನ್ನು ಬಲವಾಗಿ ಪ್ರತಿಪಾದಿಸುವವನು, ನೀನು ಹೇಗಾದರೂ ಮಾಡಿ ಮರಳಿ ಬರಲಿ ಅನ್ನುವ ಕಾರಣಕ್ಕಾಗಿ ನಾನು ಇಷ್ಟು ಮಾತಾಡಿದೆ, ನನ್ನ ಮೇಲೆ ಕೋಪ ಮಾಡಿಕೊಳ್ಬೇಡ ಅಂತ ಜಾಬಾಲಿ ಹೇಳುವಾಗ ವಸಿಷ್ಠರು ಹೇಳ್ತಾರೆ, ಹೌದು ಹೌದು ಅವರು ದುಷ್ಟರಲ್ಲ, ಯಾಕೆಂದರೆ ಅಲ್ಲೊಂದು ರಾಮಚಂದ್ರ ಒಂದು ಗಟ್ಟಿಯಾಗಿ ಮಾತು ಹೇಳ್ತಾನೆ. ಏನು ಅಂದರೆ, ಹೇಗೆ ಕಳ್ಳನೊಬ್ಬನನ್ನು ಬಂಧಿಸಿ ಅವನಿಗೆ ಶಿಕ್ಷೆಯನ್ನು ಕೊಡಬೇಕೋ ಹಾಗೆ ಬುದ್ಧನಾದ ನಾಸ್ತಿಕನನ್ನು ಕೂಡ ಅಷ್ಟೇ ಶಿಕ್ಷೆಗೆ ಒಳಪಡಿಸಬೇಕು. ಯಾಕೆಂದರೆ ಕಳ್ಳ ಒಂದು ಮನೆಯ ಸೊತ್ತನ್ನು ಮಾತ್ರ ಕದೀತಾನೆ, ಈ ತಿಳುವಳಿಕೆ ಉಳ್ಳಂತಹ ನಾಸ್ತಿಕ, ಚೆನ್ನಾಗಿ ಶಾಸ್ತ್ರ ಓದಿದ ನಾಸ್ತಿಕ ಇದ್ದಾನಲ್ವಾ, ಇಡೀ ಊರಿನ ತಲೆಯನ್ನು ಹಾಳು ಮಾಡ್ತಾನೆ, ಅಷ್ಟು ಜನರಿಗೂ ಕೂಡ ಅಪಾಯಕಾರಿಯಾಗಿ ನಿಲ್ತಾನೆ. ಅದರಿಂದಾಗಿ ಅವನನ್ನು, ಈ ಚೋರನನ್ನು ಹೇಗೆ, ಒಬ್ಬ ಕಳ್ಳನನ್ನು ಹೇಗೆ ನಾವು ಶಿಕ್ಷೆಗೆ ಒಳಪಡಿಸ್ತೇವೋ ಅಷ್ಟು ಶಿಕ್ಷೆಗೆ ನಾಸ್ತಿಕನಾದ ಒಬ್ಬ ಬುದ್ಧಿವಂತನನ್ನು ಕೂಡ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿದ ತಕ್ಷಣ ಭಯಪಟ್ಟು ಬಿಟ್ರು. ಭಯಪಡುವುದು ಅಂದರೆ ರಾಮನ ಕೋಪ ಅದು ಅಸಾಧಾರಣವಾದದ್ದು, ಅದು ಸುಮ್ಮನೆ ಸುಲಭದಲ್ಲಿ ಶಿಕ್ಷೆ ಇಲ್ಲದೆ ಹೇಗೋ ಉಫಿ ಉಫಿ ಆಗುತ್ತೆ ಅಂತ ಹೇಳುವ ಹಾಗಿಲ್ಲ, ಅದು ತುಂಬ ಕಠೋರವಾಗಿರುತ್ತೆ ಅವನ ನಿರ್ಧಾರ. ಹಾಗಾಗಿ ವಸಿಷ್ಠರು ಕೂಡಲೇ ಇಲ್ಲ ಇಲ್ಲ ಅವರು ಹಾಗಲ್ಲ, ಅವರು ತುಂಬ ಪ್ರಾಮಾಣಿಕರು, ಭಕ್ತಿ ಉಳ್ಳವರು, ಭಗವಂತನನ್ನು ಒಪ್ಪೋರು, ಪರಲೋಕದ ಸತ್ಯಗಳನ್ನೆಲ್ಲ ನಮಗೆ ಉಪದೇಶ ಮಾಡಿದವರು, ಅವ್ರು ಮಾಡುವಾಗ ತುಂಬ ಶ್ರದ್ಧೆಯಿಂದಲೇ ನಮ್ಮ ತಂದೆಯ ಎಲ್ಲ ಶ್ರಾದ್ದಾದಿ ಕರ್ಮಗಳನ್ನು ನಡೆಸಿದವರು ಅಂತ ಹೀಗೆ ಹೇಳ್ತಾ ಅಷ್ಟು ಅವರನ್ನು ಸಮರ್ಥಿಸುವಾಗಲೂ ತನ್ನ ಒಂದು ಆಲೋಚನೆ ಬಿಡದೆ ಆ ಇಡೀ ವಂಶದ ಹೆಸರುಗಳನ್ನೆಲ್ಲ ಉಲ್ಲೇಖಿಸ್ತಾ ಮಧ್ಯದಲ್ಲಿ ಈ ಅಸಿತ ಅನ್ನುವ ಒಬ್ಬ ರಾಜ ಬರ್ತಾನೆ, ಅವನಿಗೆ ಇಬ್ಬರು ಹೆಂಡರಿರ್ತಾರೆ, ಅವರಿಬ್ಬರಲ್ಲೂ ಮಕ್ಕಳಿರಬೇಕಿತ್ತು, ಆದರೆ ಅಷ್ಟು ಮಕ್ಕಳಾಗಬೇಕಿತ್ತು. ಅಷ್ಟರಲ್ಲಿ ಈ ಮೂರು ಜನ ಹೈಹಯಾಹ ತಾಳಜಂಘಾಹ ಶಶಬಿಂದವಹ ಅಂತ ಮೂರು ಕಡೆಯಿಂದಲೂ ಅವನಿಗೆ ಶತ್ರುಗಳ ದಾಳಿಯಾಗುವ ಭಯದಿಂದ ಅವನು ವನಕ್ಕೆ ಹೋಗಿಬಿಡ್ತಾನೆ, ಕಾಡಿಗೆ ಹೋಗಿಬಿಡ್ತಾನೆ, ಬೇಡ ನನಗಿದು ಯಾವುದು ಬೇಡ, ಇಲ್ಲಿ ಈ ಬಿಸಿ ಕುರ್ಚಿಯಲ್ಲಿ ಕೂತಿರ್ತಾನೆ ಎಲ್ಲ ಟೆನ್ಷನು, ನನಗೇನು ಬೇಡ ಅಂತ ಓಡಿ ಹೋದ. ಅಷ್ಟರಲ್ಲಿ ಅವರಿಬ್ಬರಲ್ಲಿ ಆದ ಒಂದು ಸವತಿಯರ ಜಗಳದಲ್ಲಿ ಕಾಳಿಂದಿ ಎನ್ನುವಂಥವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗು
ಅದು ರಾಜ್ಯವನ್ನು ಆಳ್ಬಾರದು ಅಂತ ಭಾವಿಸಿ, ಅವಳು ಮೊದಲನೆಯವಳು ಹೆಂಡತಿ ಆಗಬಾರ್ದು ಅಂತ ಹೇಳಿ ವಿಷವನ್ನು ಕೊಡ್ತಾರೆ. ಅವಳು ಗಾಬರಿಯಾಗಿ ಅಲ್ಲೇ ಆ ಹೊತ್ತಿನಲ್ಲೇ ಅದೇ ಕಾಲದಲ್ಲಿದ್ದಂಥ ಚವನ ಋಷಿಗಳ ಹತ್ರ ಹೋಗಿ, ನನ್ನ ಮಗು ಏನಾಗುತ್ತೆ ಹೇಗಾಗುತ್ತೆ ಗೊತ್ತಿಲ್ಲ, ನನಗೊಂದು ಸಂತತಿಯನ್ನು ನೀವೇ ದಯಪಾಲಿಸಬೇಕು ಅಂತ ಕೇಳಿದಾಗ, ಇಲ್ಲ ಇಲ್ಲ, ನಿನ್ನ ಗರ್ಭದಲ್ಲಿರುವ ಸಂತತಿಯು ಸಮಸ್ತ ಲೋಕವನ್ನು ಆಳುವಂಥದ್ದೇ ಆಗುತ್ತೆ ಅಂತ ಹೇಳಿ ಹೀಗೆ ಆಶೀರ್ವದಿಸ್ತಾರೆ. ಹೀಗೆ ಆಶೀರ್ವದಿಸಿದ ಪರಿಣಾಮವಾಗಿ ಹುಟ್ಟಿದ ಮಗು ವಿಷದ ಜೊತೆಗೇ ಹುಟ್ಟತ್ತೆ. ಅದು ವಿಷ ಒಳಗಿನಿಂದ ಅದಕ್ಕೆ ಯಾವ ಕೆಟ್ಟ ಪರಿಣಾಮವನ್ನು ಉಂಟು ಮಾಡದೇ ಇರುವುದರಿಂದ ಅವನಿಗೆ ಸಗರ ಅಂತ ಹೆಸರು ಬಂತು. ಗರ ಅಂದರೆ ವಿಷ ಅಂತ ಅರ್ಥ. ಸಗರ ಅಂದರೆ ವಿಷದ ಜೊತೆಗೇ ಹುಟ್ಟಿದವನು. ವಿಷ ಅವನು ಹುಟ್ಟುವಾಗ ಅವನ ಜೊತೆಗೇ ಹುಟ್ಟಿತು. ವಿಷ ಅವನ ಮೇಲೆ ಏನೂ ಪರಿಣಾಮ ಇರಲಿಲ್ಲ, ಯಾಕೆಂದರೆ ಋಷಿಗಳ ಅನುಗ್ರಹ ಆಗಿತ್ತು. ಅಂತಹ ಅಂದರೆ ಮೊದಲನೇ ಹೆಂಡತಿಯಲ್ಲಿ ಇರುವ ಹುಟ್ಟಿದ ಮಗನಿಗೇ ರಾಜ್ಯ ಸಿಗಬೇಕು ಅಂತನ್ನೋದು ಋಷಿಗಳೂ ಒಪ್ಪಿಕೊಂಡ ಸಂಗತಿ. ಅದನ್ನಾಗಿ ಈ ಮನೆಯಲ್ಲೂ ಕೂಡ ನೀನು ಮೊದಲ ಹೆಂಡತಿಯ ಮಗನಾಗಿ ದೊಡ್ಡವನಾದ್ರಿಂದಾಗಿ ನಿನಗೆ ರಾಜ್ಯವನ್ನು ಸ್ವೀಕರಿಸುವ ಅಧಿಕಾರ ಇದೆ. ಯಾರೇ ತಡೆಯುವ ಪ್ರಸಂಗ ಬಂದರೂ ಅದು ಮತ್ತೆ ನಮಗೆ ವಿಧಿ ಒದಗಿಸಿದ್ದು ಹಿರಿಯನೇ ರಾಜನಾಗಬೇಕು ಅಂತ ಆದ್ದರಿಂದ ನೀನು ಈ ರಾಜ್ಯವನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳಬಾರದು ಅಂತ ಹೀಗೆ ಅಲ್ಲಿ ಕೊನೆಗೆ ನಿಶ್ಚಯವನ್ನು ಮಾಡಿ ಹೇಳಿದ್ದು. ಹಾಗೇ ಅಲ್ಲಿ ಅನೇಕ ರಾಜರ ಕಥೆ ಬರುತ್ತೆ, ಬೇರೆ ಸಂದರ್ಭದಲ್ಲಿ ಮತ್ತೆ ವಿಸ್ತಾರವಾಗಿ ಬಿಡಿಸಿ ಹೇಳ್ತಾರೆ. ಇಲ್ಲಿ ಒಂದು ಇಲ್ಲಿಯ ಕಂಟೆಂಟ್ ಏನು, ಹಿರಿಯನಾದ ವ್ಯಕ್ತಿಗೆ ಅಧಿಕಾರ ಸಿಗಬೇಕು ಅಂತ ಅನ್ನೋದು ಇಲ್ಲಿಯ ತನಕ ಇಕ್ಷ್ವಾಕುವಿನ ವಂಶದಲ್ಲಿ ನಡೆದು ಬಂದ ರೀತಿ. ಇದನ್ನು ಹೇಳಬೇಕಿತ್ತು. ಅದಕ್ಕೋಸ್ಕರ ಅಂಥದ್ದೇ ಪ್ರಸಂಗಗಳನ್ನು ಎತ್ತಿ 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 ಹೇಳಿ, ಇಕ್ಷ್ವಾಕೂಣಾಂ ಹಿ ಸರ್ವೇಷಾಂ ರಾಜಾ ಭವತಿ ಪೂರ್ವಜಃ, ಪೂರ್ವಜಃ ರಾಜಾ ಭವತಿ, ಹಿರಿಯನೇ ಹಿರಿಯಣ್ಣನೇ ಈ ಮನೆಯಲ್ಲಿ ರಾಜನಾಗುವಂಥದ್ದನ್ನು ನಾವು ನೋಡಿದ್ದೇವೆ. ಅದರಿಂದಾಗಿ ಪೂರ್ವಜೇ ನಾವರ ಪುತ್ರ ಜ್ಯೇಷ್ಠೋ ರಾಜ್ಯೇ ಅಭಿಷೇಚ್ಯತೆ. ನಾ ಅವರ ನಂತರದವನು ಪೂರ್ವಜನಿರಬೇಕಾದರೆ ರಾಜ್ಯವನ್ನು ಸ್ವೀಕರಿಸುವುದು ತರವಲ್ಲ. ಆ ಕಾರಣದಿಂದಲೇ ಭರತನೂ ಕೂಡ ಈ ರಾಜ್ಯಕ್ಕೆ ಅವನೇ ಸ್ವತಃ ಒಪ್ಪಿಕೊಳ್ತಾ ಇದ್ದಾನೆ. ಆಕ್ಷೇಪ ಯಾರೆಲ್ಲ ಮಾಡಬೇಕಿತ್ತು, ಭರತ ನನಗೆ ಬೇಕು ಅಮ್ಮ ಕೊಟ್ಟದ್ದು ಅಂತ ಒಂದು ಛಲ ಹೂಡಬೇಕಿತ್ತು, ಹಠ ಮಾಡಬೇಕಿತ್ತು, ಅವನು ಮಾಡ್ತಾ ಇಲ್ಲ, ಕೊಡ್ತಾ ಇದ್ದಾನೆ. ನನ್ನವರ ಹೋಗಬಾರ್ದು ಅಂತ ಅವಳು ಕೇಳಬೇಕಿತ್ತು, ಅವಳು ಈಗ ಸಾಂತ್ವನಗೊಂಡಿದ್ದಾಳೆ. ಇನ್ನು ನನ್ನ ಮಗ ಮಾತು ಪರಿಪಾಲಿಸಬೇಕಿತ್ತು ಅಂತ ಆಕ್ಷೇಪ ಮಾಡುವಂತಹ ದಶರಥ ಇರಬೇಕಿತ್ತು, ಅವರೂ ಇಲ್ಲ. ನಾವೆಲ್ಲರೂ ಕೂಡ ನೀನು ರಾಜ್ಯ ಆಳ್ಬೇಕು ಅಂತಲೇ ಬಯಸುವವರು, ವಿರೋಧವೇ ಇಲ್ಲ ಅಂದಮೇಲೆ ಮತ್ತ್ಯಾಕೆ ನೀನು ಅದನ್ನು ವಿರೋಧ ಬೇಡ ಅಂತ ಹೇಳಿ ಇಷ್ಟು ದೂರಕ್ಕೆ ಆ ರಾಜ್ಯವನ್ನು ಎಲ್ಲ ಕಡೆಯಲ್ಲಿ ರಾಜ್ಯ ಬೇಕು ಅಂತ ಕಿತ್ತಾಡ್ತಾ ಇದ್ದರೆ ನೀವಿಬ್ರು ಕೂತ್ಕೊಂಡು ಬೇಡ ಅಂತ ರಾಜ್ಯವನ್ನು ಫುಟ್ಬಾಲ್ ಆಡ್ತಾ ಇದ್ದೀರಲ್ವಾ, ಏನಿದು ಇದರ ಅವಸ್ಥೆ, ದೊಡ್ಡವರು ಹೇಳಿದ್ದಕ್ಕೂ ಬೆಲೆ ಇಲ್ವ ಅಂತ ಮತ್ತೆ ಮುಂದೆ ಮಾತು ಶುರು ಮಾಡ್ತಾರೆ. ಪುರುಷಸ್ಯೇಹ ಜಾತಸ್ಯ ಅಂದರೆ ಮತ್ತೊಂದು ವಿಧಾನದಿಂದ ಶುರು ಮಾಡ್ತಾರೆ ವಸಿಷ್ಠರು. ಇಲ್ಲಿಯ ತನಕ ಪೂರ್ವಜನಾದವನೇ ಅಧಿಕಾರವನ್ನು ವಹಿಸಬೇಕು ಅಂತ ಹೇಳಿದಾಗ ರಾಮ ಅದಕ್ಕೆ ಒಂದು ಪ್ರತಿಕ್ರಿಯೆ ಕೊಡಲಿಲ್ಲ, ಸುಮ್ಮನೆ ನಗ್ತಾ ಕೂತಿದ್ದ. ಆಯ್ತಾ, ನಿಮ್ಮ ವಾದ ಮುಗೀತಾ, ಇನ್ನೇನಾದರೂ ಹೇಳುವುದಿದೆಯಾ ಅಂತ ಅವನು ನಗ್ತಾ ಇದ್ದ. ಸರಾಘವಾಡಾಂ ಕುಲಧರ್ಮ ಮಾತ್ಮನ ಸನಾತನಂ ನಾದ್ಯ ವಿಹಂತು ಅರ್ಹಸಿ ಪ್ರಭೂತರತ್ನಾನುಷಾಧಿ ರತ್ನಾಂ ಅನುಷಾಧಿ ವೇದಿನಿ ಪ್ರಭೂತರಾಷ್ಟ್ರಾಂ ಪಿತೃವನ್ ಮಹಾಯಶಃ. ತಂದೆಯಂತೆಯೇ ನೀನೂ ಕೂಡ ನಮಗೆ ಹಿಂದಿನಿಂದ ಒದಗಿ ಬಂದ ಈ ದೊಡ್ಡ ಸಿಂಹಾಸನದ ಅಧಿಕಾರವನ್ನು ಹೊತ್ತು ಜನರ ಹೃದಯದಲ್ಲಿ ಈಗಾಗಲೇ ಪಟ್ಟಾಭಿಷಿಕ್ತನಾಗಿರುವವನು ಸಿಂಹನೇ ಒಂದು ಸರ್ತಿ ವೇದಿಕೆಯ ಮೇಲೆ ಕೂತ್ಕೊಂಡು ತಲೆ ಮೇಲೆ ನೀರು ಹಾಕಿಸ್ಕೊಂಡ್ರೆ ಮುಗೀತು, ಇನ್ನೇನು ಬೇರೆ ಕೆಲಸ ಇಲ್ಲ, ನೀನು ಮಾಡಬೇಕಾದ ಕೆಲಸ ಇಷ್ಟೇ. ಹೀಗೆ ವಸಿಷ್ಠ ಸುತದಾರಾಮಂ ಉಕ್ತ್ವಾ ರಾಜಪುರೋಹಿತ ಅಬ್ರವೀತ್ ಧರ್ಮ ಸಂಯುಕ್ತಂ ಪುನರೇ ವಾವ ಅಪರಂ ವಚಃ. ರಾಮಚಂದ್ರ ಇದಕ್ಕೆ ಏನು ಉತ್ತರ ಕೊಡದೇ ಇದ್ದಾಗ ಕಾದಾಗ ಮತ್ತೊಮ್ಮೆ ಬಡಿಬೇಕು ಅಂತ ಹೇಳಿ ಒಂದು ಕಾದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟರೆ ಮತ್ತದ್ದು ಗಟ್ಟಿಯಾಗಿ ಬಿಟ್ಟರೆ ಕಬ್ಬಿಣ ಮತ್ತೆ ಅಗಲಕ್ಕೆ ಬರಲ್ಲ. ಅದಕ್ಕೋಸ್ಕರ ಮತ್ತು ಒಂದು ಅಪರಂ ವಚಃ ಇನ್ನೊಂದು ಮಾತಿನಿಂದ ಧರ್ಮದ ಚೌಕಟ್ಟು ಉಳ್ಳ ರೀತಿಯಲ್ಲೇ ಅವನನ್ನು ತನ್ನೆಡೆಗೆ ಸೆಳೆಯುವ ಪ್ರಯತ್ನ ಮಾಡ್ತಾನೆ. ನೋಡಪ್ಪ, ಜಾತಸ್ಯ ಪುರುಷಸ್ಯ ಇಹ, ಹುಟ್ಟಿದ ಒಬ್ಬ ವ್ಯಕ್ತಿಗೆ ಗುರವಸ್ತ್ರಯ, ಮೂರು ಜನ ಗುರುಗಳು, ತ್ರಯ ಗುರವ ಯಾರೆಲ್ಲ, ಆಚಾರ್ಯಶ್ಚೈವ ಕಾಕುಸ್ಥ ಪಿತಾಮಾತಾ ಚ ರಾಘವ, ಒಬ್ಬರು ಆಚಾರ್ಯರು, ತಂದೆ ತಾಯಿ, ಹೀಗೆ ಮೂರು ಜನ ಅವನಿಗೆ ಗುರುಗಳು ಅಂತ ಲೆಕ್ಕ. ಪಿತಾಹ್ಯೇನಂ ಜನಯತಿ ಪುರುಷಂ ಪುರುಷರ್ಷಭ ಪ್ರಜ್ಞಾಂ ಜದಾತಿ ಚಾಚಾರ್ಯ ತಸ್ಮಾತ್ ಸ ಗುರು ರುಚ್ಯತೆ. ತಂದೆ ಮತ್ತು ತಾಯಿ ದೇಹ ಕೊಡ್ತಾರೆ, ಆದರೆ ಪ್ರಜ್ಞೆ ಕೊಡುವವನು ಅಲ್ಲಿಯ ತನಕ ದೇಹದಿಂದ ಬೆಳೆದು ನಿಂತವ ಪಶುವಿನ ಹಾಗೆ ಇರ್ತಾನೆ. ಆದರೆ ಪಶುತ್ವ ಹೋಗಿ ನರಶಕ್ತಿ ಬರುವಂಥದ್ದು, ನರರ ಸ್ವಭಾವ ಬರುವಂಥದ್ದು ಗುರುಗಳಿಂದ. ಹಾಗಾಗಿ ಪ್ರಜ್ಞಾಂ ದದಾತಿ ಚಾಚಾರ್ಯ ತಸ್ಮಾತ್ ಸಗುರು ರುಚ್ಯತೆ. ಆದರೆ
ಗುರುಗಳಲ್ಲಿ ದೊಡ್ಡ ಗುರು ಗುಗ್ಗುರು ಯಾರು ಅಂದರೆ ಅದು ಆಚಾರ್ಯರೇ. ಅದನಿಗೆ ಆಚಾರ್ಯರಿಗೆ ನೀನು ಮರ್ಯಾದೆ ಕೊಡಬೇಕು ಅಂತ. ಸೋಹಂತೆ ಪಿತುರಾಚಾರ್ಯ ತವ ಚೈವ ಪರಂತಪ ಮಮತ್ವಂ ವಚನಂ ಕುರುವನ್ ನಾತಿವರ್ತೇ ಹೆಸತಾಂ ಗತಿಂ. ಇನ್ನು ಸ್ವಲ್ಪ ಅದರಲ್ಲಿ ಬಲ ಪ್ರಯೋಗ ಮಾಡುವ ಹಾಗೆ ಹೇಳ್ತಾರೆ. ನಾ ಪಿತಾ ಸೋಹಂತೆ ಪಿತುರಾಚಾರ್ಯ, ನಿನ್ನ ತಂದೆಗೂ ನಾನೇ ಆಚಾರ್ಯ, ನಿನಗೂ ನಾನೇ ಆಚಾರ್ಯ. ನಿನಗೆ ನಿನ್ನ ತಂದೆ ತಂದೆ ಮಾತ್ರ, ಆದರೆ ನಾನು ನಿನಗೆ ತಂದೆಯೂ ಆಚಾರ್ಯನೂ, ಅಂದರೆ ನಿನ್ನ ತಂದೆಗೂ ಆಚಾರ್ಯರಾದ್ರಿಂದಾಗಿ ಎರಡು ಒಂದು ಪರಂಪರೆ ಇಡೀ ನಿರ್ವಹಣೆ ಮಾಡಿದ ಅಪ್ಪಣೆ ಮಾಡುವ ಶಕ್ತಿ ನನಗಿದೆ. ಅದರಿಂದಾಗಿ ನಾನು ಅಪ್ಪಣೆ ಮಾಡ್ತಾ ಇದ್ದೇನೆ. ಮಮತ್ವಂ ವಚನಂ ಕುರುವನ್, ಆಚಾರ್ಯರು ಹೇಳ್ತಾ ಇದ್ದಾರೆ ನೀನು ಈಗ ತಂದೆಯ ಅಧಿಕಾರವನ್ನು ಮುಂದೆ ನಡೆಸಬೇಕು, ಯಾಕೆಂದರೆ ನಿನ್ನ ತಂದೆಗೆ ಆದೇಶ ಮಾಡ್ತಾ ಇದ್ದವ್ ನಾನೇ, ಅವನೇ ನನ್ನ ಮಾತು ಕೇಳುತ್ತಿದ್ದ, ಆಮೇಲೆ ನೀನು ಈಗ ನನ್ನ ಮಾತು ಕೇಳಬೇಕು. ಮಮತ್ವಂ ವಚನಂ ಕುರುವನ್ ಅತಿವರ್ತೇ ಸತಾಂ ಗತಿಂ, ಒಂದು ವೇಳೆ ನನ್ನ ಮಾತನ್ನು ನಡೆಸಿಕೊಡದೇ ಇದ್ದರೆ ಸತಾಂ ಗತಿಂ ಅತಿವರ್ತೆ, ಸಜ್ಜನರ ದಾರಿಯನ್ನು ಮುರಿದಿದ್ದೀ ಅನ್ನುವಂತಹ ಕಳಂಕಕ್ಕೆ ಈಡಾಗ್ತಿ. ಈ ಬ್ಲ್ಯಾಕ್ ಮೇಲ್ ಇಲ್ಲಿ ತನಕ ಸಮಾಧಾನವಾಗಿ ಏನೇನೋ ಮಾತು ಹೇಳಿ ಹೇಳ್ತಾ ಇದ್ದಂತಹ ವಸಿಷ್ಠರು ಈಗ ಸ್ವಲ್ಪ ಅವರನ್ನು ಭಾವನಾತ್ಮಕವಾಗಿ ಹಿಡಿದು ನನ್ನ ಮಾತನ್ನು ನಡೆಸ್ಕೊಡೋದಿಲ್ವ ನೀನು ಅಂತ ಕೇಳುವಂತೆ ಮಾತಾಡ್ತಾ ಇದ್ದಾನೆ. ಅಮ್ಮನೂ ಹೀಗೆ ಮಾತಾಡಿದ್ಲು. ಅಪ್ಪ ಹೇಳ್ಬೋದು, ಅಮ್ಮನೂ ಕೂಡ ಮಗನ ಮೇಲೆ ಅಷ್ಟೇ ಅಧಿಕಾರ ಉಳ್ಳವಳು. ಅದರಿಂದಾಗಿ ನೀನು ನಾನು ಹೇಳ್ತಾ ಇದ್ದೇನೆ ಹೋಗಬೇಡ ಅಂತ ಕೌಸಲ್ಯ ಆಜ್ಞೆ ಮಾಡ್ತಾಳೆ. ಆಗ ಅವನು ಹೇಳ್ತಾನೆ ನೀನು ತಾಯಿಯಾಗಿ ಆಜ್ಞೆ ಮಾಡ್ಬೋದು, ಅಪ್ಪ ಅಪ್ಪನೂ ಹೌದು, ವ್ಯವಹಾರ ಮಾಡಿ ಗೊತ್ತಿದ್ದವನಲ್ಲ, ಆದರೆ ವಾಪಸ್ ಕೊಡ್ತೇನೆ ಅಂತ ಹೇಳಿದ್ದಕ್ಕೆ ಅವನು ಕಷ್ಟಕ್ಕಾಗಲಿ ಅಂತ ಕೊಟ್ಟ. ಕೊಟ್ಟ ಮೇಲೆ ಅವನು ತಗೊಂಡೋದವನು ತಿರುನಾಮ ಹಾಕಿದ, ಆಗುವುದಿಲ್ಲ ಅಂತಂದ, ಕೊಡುವುದಕ್ಕೆ ಸಾಧ್ಯವೇ ಇಲ್ಲ ಅಂತಂದ. ಸಾಧ್ಯ ಇಲ್ಲ ಅಂತಂದಾಗ ಇವನು ಇನ್ನೇನು ಅವನ ಹತ್ರ ಹೋಗಿ ಜಗಳ ಆಡಿ ಯುದ್ಧ ಮಾಡಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಮನೆ ಮುಂದೆ ಹೋಗಿ ಚಾಪೆ ಹಾಕಿ ಮಲ್ಕೊಂಡು ನೀನು ಯಾವಾಗ ನಂಗೆ ದುಡ್ಡು ಕೊಡ್ತೀವಿ ಅಲ್ಲಿಂದ ಆವಾಗ ನಾನು ಅಲ್ಲಿಂದ ಹೊರಗೋಗ್ತೇನೆ. ನಿರಾಹಾರ, ಒಂದು ಉಪವಾಸದ ವ್ರತ. ನಿರಾಲೋಕ, ಮೇಲೆ ಸೂರು ಗೀರು ಏನೂ ಇಲ್ಲ, ಬಿಸಿಲು ಬಂದಾಗ ಬಿಸಿಲು, ಮಳೆ ಬಂದಾಗ ಮಳೆ, ಚಳಿ ಬಂದಾಗ ಚಳಿ, ಹಾಗೆ ಅದನ್ನು ಅನುಭವಿಸುವುದು. ದುಡ್ಡು ಇಲ್ಲ, ಇವನು ದುಡ್ಡು ಕೊಡಲಿಲ್ಲ ಅನ್ನೋ ತನಕ ನಾನು ಅಂದರೆ ದುಡ್ಡಿಲ್ಲ. ಆದ್ರಿಂದ ನಾನು ದುಡ್ಡೂ ಇಲ್ಲದೆ ಯಥಾ ದ್ವಿಜಃ ಒಬ್ಬ ಋತ್ವಿಜ ಶೇಷ್ಯೆ ಮನೆಯ ಎದುರುಗಡೆನೆ ಮಲ್ಕೊಂಡು ತನಗೆ ಕೊಡಬೇಕಾದದ್ದನ್ನು ಕೊಡುವ ತನಕ ಆ ಜಾಗ ಖಾಲಿ ಮಾಡದೆ ಏಳುವುದಿಲ್ವೋ, ಹಾಗೆ ನಾನು ಕೂಡ ಒಬ್ಬ ಋತ್ವಿಜನಂತೆ ನೀನು ಅಧಿಕಾರವನ್ನು ಸ್ವೀಕರಿಸುವ ತನಕ ಇಲ್ಲಿಂದ ಜಾಗ ಖಾಲಿ ಮಾಡುವುದಿಲ್ಲ ಅಂತ ಹೀಗೆ ಗಟ್ಟಿ ಕೂತು ಬಿಟ್ಟ. ಸತುರಾಮಂ ಅವೇಕ್ಷಂತಂ ಸುಮಂತ್ರಂ ಪ್ರೇಕ್ಷ್ಯ ದುರ್ಮನಃ ಕುಶೋತ್ತರ ಉಪಾಸ್ಥಾಯ ಭೂಮಾವಾಸ್ತರವ ಆಸ್ತರ ಸತ್ವರಂ. ಏನು ನೋಡ್ತಾ ಇದ್ದೀ ಸುಮಂತ್ರ, ಬೇಗ ದರ್ಬೆ ತಗೊಂಡು ಬಾ, ಮಲ್ಕೊಂಡ್ಬಿಡ್ತೇನೆ ಇಲ್ಲೇ ನಾನು, ನನಗೆ ಏನೂ ಬೇಡ, ನನಗೆ ಈ ರಾಜ್ಯವೂ ಬೇಡ, ಅಧಿಕಾರವೂ ಬೇಡ, ಈ ಬೈಗಳೂ ಬೇಡ, ಜನರ ಕೆಂಗಣ್ಣಿನ ಗುರಾಯಿಸುವ ದೃಷ್ಟಿಯೂ ಬೇಡ, ಏನೂ ಬೇಡ, ನಾನು ಇಲ್ಲೇ ಇದ್ದು ಬಿಡ್ತೇನೆ ಅಂತ ಹೀಗೆ ಭೂಮವು ಆಸ್ತರ ಸ್ವಯಂ ನೀನು ಹಾಕಲಿಲ್ಲ ಅಂದರೆ ನಾನೇ ತಂದುಕೊಂಡು ಹಾಕೊಂಡು ಇಲ್ಲಿ ಮಲ್ಕೊಳ್ತೇನೆ. ಅವನಿಗೆ ಕನ್ಫ್ಯೂಸು, ರಾಮಚಂದ್ರನ ಮಾತು ಕೇಳಬೇಕೋ ಈ ಭರತನ ಆದೇಶ ಪಾಲಿಸಬೇಕೋ, ಗಾಬರಿಯಾಗಿ ನಿಂತಿದ್ದಾನೆ. ಆಗ ರಾಮಚಂದ್ರನ ಎದುರುಗಡೆ ತಾನೇ ಹೋಗಿ ಆ ಕೆಲಸ ಮಾಡ್ತೇನೆ ಅಂತ ನಿಂತಾಗ ರಾಮವನಿಗೆ ಪ್ರತ್ಯುವಾಚ. ರಾಮೋ ಪ್ರತ್ಯುವಾಚ ಮಹಾತೇಜಃ ರಾಮೋ ರಾಜರ್ಷಿ ಸತ್ತಮಃ ಕಿಂ ಮಾಂ ಭರತ ಕುರುವಾಣಂ ತಾತ ಪ್ರತ್ಯುಪವೇಕ್ಷ್ಯತಿ ಬ್ರಾಹ್ಮಣೋ ಹೇಕಪಾರ್ಶ್ವೇನ ನರಾನ್ ರೋದ್ಯುಮಿಹಾರ್ಹತಿ ನತು ಭೂ ನತು ಮೂರ್ಧಾಭಿಷಿಕ್ತಾನಾಂ ವಿಧಿ ಪ್ರತ್ಯುಪವೇಶನೇ. ನೀನೇ ಮಾತು ಹೇಳಿದ್ದಿ, ನೀನೇ ಒಂದು ಕೋಲ್ ಕೊಟ್ಟು ನನ್ನ ಹತ್ರ ಹೊಡೆಸ್ಕೋತಾ ಇದ್ದಿ. ನೀನು ಹೇಳಿದ್ದೇನು, ಒಬ್ಬ ಋತ್ವಿಜ ಈ ಥರದ ಸಾಲವನ್ನು ತೆಗೆದುಕೊಂಡ ಮೇಲೆ ಮರಳಿ ಕೊಡದೇ ಇದ್ದಾಗ ಪಡೆಯುವುದಕ್ಕಾಗಿ ಅವನು ಧರಣಿ ಕೊಡ್ತಾನೆ, ಹೋರಾಟ ಮಾಡ್ತಾನೆ, ಚಳುವಳಿ ಮಾಡ್ತಾನೆ ಅಂತ ಅನ್ನೋದು ಸರಿ. ಆದರೆ ಮೂರ್ಧಾಭಿಷಿಕ್ತಾನ, ಯಾರು ರಾಜ್ಯಭಾರ ನಡೆಸಬೇಕು ಅವನೇ ತನ್ನ ರಾಜ್ಯದ ವಿರುದ್ಧ ಧರಣಿ ಕೊಡುವುದು ಅಂದರೆ ಏನರ್ಥ? ಪೊರಕೆ ಹಿಡ್ಕೊಂಡು ನಾನೇ ರಾಜ್ಯದ ಮುಂದೆ ಕೊಡ್ತೇನೆ ಅಂತ ದೇಶದ ಮುಖ್ಯಮಂತ್ರಿಯೇ ಅಥವಾ ರಾಜ್ಯದ ಮುಖ್ಯಮಂತ್ರಿ ಹೋಗಿ ಧರಣಿ ಕೂತರೆ ಅದು ಎಂಥ ಮೂರ್ಖತನ. ಇವತ್ತಂತ ತುಂಬ ನಡೀತದೆ, ನಾವು ನೋಡ್ತೇವೆ. ನಾವೇ ಆರಿಸಿ ಕಳಿಸಿದಂತಹ ಪ್ರತಿನಿಧಿಗಳೇ ನಾನು ವಿರುದ್ಧ ನಿಲ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ ಜಗಳಾಡೋದು ಯಾರದ್ದು? ಸಾಮಾನ್ಯ ನೀವು ಪ್ರತಿನಿಧಿಗಳು, ಅವರಿಗೆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೋಸ್ಕರ ಬಂದವರು. ನೀವೇ ನಮ್ಮ ಈಗ ಪ್ರತಿಭಟನೆ ಬೇರೆ ದೇಶದ ಮುಂದೆನಾ? ನೀವು ಅದೇ ದೇಶದ ಪ್ರಜೆಗಳಲ್ವಾ? ನಿಮಗೆ ಬರೀ ಪಾರ್ಟಿ ಮಾತ್ರ ಬೇರೆ ಆಯಿತು, ದೇಶ ಬೇರೆ ಆಗಲಿಲ್ಲ. ಪಾರ್ಟಿ ಬೇರೆ ಆಗುವುದನ್ನು ನೀವು ವಿರೋಧಿಸುವುದಾ, ದೇಶ ಬೇರೆ ಆಗುವುದನ್ನು ವಿರೋಧಿಸುವುದಾ?
ದೇಶಕ್ಕೆ ತೊಂದರೆ ಆದಾಗ ಚಳುವಳಿ ಹುಡಬೇಕು ಹೊರತು ಈ ನಮ್ಮ ಪಾರ್ಟಿಯವರಲ್ಲ ಅನ್ನೋ ಅಷ್ಟೇ ಕಾರಣಕ್ಕೆ ನೀವು ವಿರೋಧ ಮಾಡ್ತೀರಿ ಅಂದರೆ ನೀವು ನಾಳೆ ಹಾಗಾದರೆ ಅಧಿಕಾರಕ್ಕೆ ಬರಲಿಕ್ಕೆ ಯೋಗ್ಯರಲ್ಲ. ಮೂರ್ಧಾಭಿಷೇಕ ನಿಮಗೆ ನಾಳೆಯೂ ಆಗುತ್ತೆ ಅಂತ ಅನ್ನೋದು ನಿಶ್ಚಯ ಆಗಿದ್ದರೆ ನೀವು ಅಂತ ಒಂದು ಪಾರ್ಟಿ ಬಿಟ್ಬಿಡಿ. ನೀವು ಯಾರೂ ಅಲ್ಲ, ನೀವು ಯಾವ ಪಾರ್ಟಿಯೂ ಅಲ್ಲ. ನಾವು ಪಾರ್ಟಿ ಲೆಸ್ ಹೋಪ್ಲೆಸ್ ಅಂತೂ ಇದ್ದೇ ಇದೆ. ಅದರಿಂದ ನಮ್ಗೆ ಯಾವ ಸಂಬಂಧ ಇಲ್ಲ ಅಂತ ಹೇಳೋದನ್ನು ಒಪ್ಪಿಕೊಂಡು ನೀವು ಚಳುವಳಿ ಮಾಡಿ. ಒಬ್ಬ ಜನರ ಪ್ರತಿನಿಧಿಯಾದವನು ಚಳುವಳಿಯಲ್ಲಿ ಹೋರಾಟದಲ್ಲಿ ಭಾಗವಹಿಸುವುದು ಮೂರ್ಖತನ. ಒಬ್ಬ ಋತ್ವಿಜನ ಆದವನು ತನಗೆ ಅಸಹಾಯಕತೆಯಿಂದ ರಾಜ್ಯವನ್ನು ಅಥವಾ ತನಗೆ ಸಂಬಂಧಿಸಿದ ಸಂಪತ್ತನ್ನು ಮರಳಿ ಪಡೀಬೇಕು ಅಂತ ಹೋರಾಟ ಚಳುವಳಿ ನಡೆಸಬಹುದು ಹೊರತು ಜನಪ್ರತಿನಿಧಿಯಾದವನು ಆ ರೀತಿ ಮಾಡುವುದಲ್ಲ. ಇದು ತೀರಾ ಅಸಂಬದ್ಧವಾದ ಸಂಗತಿ ಅಂತ ರಾಮಚಂದ್ರ ಬೈದು ಬಿಡ್ತಾನೆ. ಭರತನಿಗೆ ಇದೊಂದು ಆಯುಧ ಇತ್ತು, ಚಳುವಳಿ ಕೂತಾದರೂ ನಾನು ರಾಮಚಂದ್ರನನ್ನು ಮರಳಿ ಕರ್ಕೊಂಡು ಹೋಗ್ತೇನೆ ಅಂತ. ಆ ಚಳುವಳಿ ಬೆಂಕಿ ಕೊಡುವ ಮುನ್ನೇ ಹಾರೋಯಿತು. ಟುಸ್ಸು ಟುಸ್ಸು ಅಲ್ಲ, ಬತ್ತಿ ಹೊತ್ತಲೇ ಇಲ್ಲ ಅಲ್ಲೇ, ಅದಕ್ಕಿಂತ ಮೊದಲೇ ನೀರು ಹಾಕಿ ಆರಿಸಿಬಿಟ್ಟ. ಅವನಿಗೆ ಏನು ಮಾತಾಡಬೇಕು ಪ್ರತಿಯಾಗಿ ಅಂತ ಗೊತ್ತಾಗಲಿಲ್ಲ. ಹೇಳ್ತಾನೆ ರಾಮಚಂದ್ರ, ಉತ್ತಿಷ್ಠ ನರಶಾರ್ದೂಲ ಹಿತ್ವೈತದ್ದಾರುಣ ವ್ರತಂ. ಎಂತ ಏನು ಕೆಟ್ಟ ವ್ರತವನ್ನು ಮಾಡ್ತಾ ಇದ್ದಲ್ಲ, ಏನಾದರೂ ಫಲ ಸಿಗಬೇಕು. ಒಂದು ವ್ರತ ಅಂತ ಮಾಡಿದ್ಮೇಲೆ ಅದರಿಂದ ಒಳ್ಳೆ ಫಲ ಸಿಗಬೇಕು. ದಾರುಣ ವ್ರತಂ, ಯಾರಿಗೂ ಉಪಯೋಗ ಇಲ್ಲದ, ನೀನು ಮಾಡಲೇಬಾರದ. ಇದರಿಂದ ಮೆಸೇಜ್ ಏನು ಕೊಡ್ತಾ ಇದ್ದಿ ಜನರಿಗೆ? ಈ ವ್ರತ ಮಾಡಿ ಚಳುವಳಿ ಮಾಡ್ತೇನೆ ಅಂತ ಕೂತಿಯಲ್ಲ, ಇದರಿಂದ ವ್ರತದ ಈ ಚಳುವಳಿಯ ಹಿನ್ನೆಲೆ ಏನು? ಈ ಚಳುವಳಿಯ ಜನರಿಗೆ ಕೊಡುವ ಮೆಸೇಜ್ ಏನು? ಇದರಿಂದ ಯಾರು ಬೇಕಾದರೂ, ಯಾರ ಮೇಲೆ ಬೇಕಾದರೂ ವ್ರತ ಚಳುವಳಿ ಮಾಡ್ಬೋದು ಅಂತಾಗತ್ತಾ? ಹಾಗಾಗುವುದಿಲ್ಲಲ್ಲ. ನೀನು ಯಾರ ವಿರುದ್ಧ ಚಳುವಳಿ ನಿಂತಾ ಇರೋದು? ನಿನ್ನದೇ ದೇಶದ ಇನ್ನೊಬ್ಬ ವ್ಯಕ್ತಿಯ ಮುಂದೆ ನೀನು ಚಳುವಳಿ ಮಾಡ್ತಾ ಇದ್ದಿ. ನನ್ನ ವಿರುದ್ಧ ಚಳುವಳಿ ಮಾಡಿ ನೀನು ಉಪಯೋಗ ಇಲ್ಲ. ನೀನು ದುಷ್ಟತನದ ವಿರುದ್ಧ ಚಳುವಳಿ ಮಾಡು, ದುಷ್ಟ ಆಡಳಿತದ ಬಗ್ಗೆ ಚಳುವಳಿ ಮಾಡು. ಹೀಗೆ ಮಾಡಿದ್ರಿಂದ ಏನು ಉಪಯೋಗ ಇಲ್ಲ. ಅದರಿಂದಾಗಿ ಪುರವರ್ಯಾಮಿತ ಕ್ಷಿಪ್ರಂ ಅಯೋಧ್ಯಾಂ ಪ್ರತಿ ಯಾಹಿ ರಾಘವ. ಅದರಿಂದಾಗಿ ಮರಳಿ ಅಯೋಧ್ಯೆಗೆ ತೆರಳು, ಇದು ನಿನ್ನ ಕ್ಷೇಮ, ಇದು ನೀನು ಮಾಡಬೇಕಾದ ನಿಜವಾದ ಕರ್ತವ್ಯ. ಇದು ಬಿಟ್ಟು ಇನ್ನೇನೇನೋ ಹೊಸ್ತು ಹೊಸ್ತು ಆಲೋಚನೆ ಮಾಡಿ ಉಗ್ರ ಶಾಸನ ಅಂತ ಹೇಳಿ ನಾನು ಉಗ್ರ ಹೋರಾಟಕ್ಕೆ ನಿಲ್ತೇನೆ ಅಂತ ಹೀಗೆಲ್ಲ ದೇಹದಂಡನೆ ಮಾಡುವುದರಲ್ಲಿ ಏನು ಅರ್ಥ ಇಲ್ಲ. ಅದರಿಂದಾಗಿ ಹೊರಡು, ಯಾಕೆ ಗಲಾಟೆ ಮಾಡ್ತಿದ್ದೆ, ಹೋಗೋಗ್ ಮನೆಗೋಗ್ ಮನೆಗೋಗ್ ಅಂತ ಮಗುವನ್ನು ಕಳಿಸಿದ ಹಾಗೆ ಅವನಿಗೇನು ಮಾತಾಡಲಿಕ್ಕೆ ಇಲ್ಲ ಅನ್ನುವ ಕಳಿಸ್ಲಿಕ್ಕೆ ರಾಮಚಂದ್ರ ಮಾತಾಡ್ತಾನೆ. ಆಗ ನೋಡ್ತಾ ಇದ್ದಾನೆ, ನಾನು ಮಾತಾಡ್ತಾ ಇದ್ದೇನೆ, ಇಷ್ಟು ಜನ ಎಲ್ಲ ಸುಮ್ಮನೆ ಕೂತು ನೋಡ್ತಾ ಇದ್ದಾರೆ, ಯಾರು ಮಾತಾಡ್ತಾ ಇರಲಿಲ್ಲ. ಅವನಿಗೊಂಥರ ಆಯಿತು. ಆಸೀನಸ್ತೇವ ಭರತಃ ಪೌರಜಾನಪದಂ ಜನಂ. ಎಲ್ಲ ಪೌರಜಾನಪದರನ್ನು ನೋಡ್ತಾನೆ, ಜನರೆಲ್ಲ ತನ್ನ ಸುತ್ತ ಕೂತಿದ್ದಾರೆ, ರಾಮನ ಮಾತಿಗೆ ಕಿವಿಯಾಗಿ ಕೂತು ಬಿಟ್ಟಿದ್ದಾರೆ, ಆರಾಮಾಗಿ ಕೇಳಿಸ್ಕೊತಾ ಇದ್ದಾರೆ. ಆಗ ಉವಾಚ ಸರ್ವತಃ ಪ್ರೇಕ್ಷ್ಯ ಕಿಮಾರ್ಯಂ ನಾನು ಶಾಸತ. ಯಾಕೆ ನೀವೆಲ್ಲ ಮಾತಾಡ್ತಾ ಇಲ್ಲ? ಕಿಮಾರ್ಯಂ ನಾನು ಶಾಸತ, ಯಾಕೆ ನೀವು ರಾಮಚಂದ್ರ ಮರಳಿ ಬರಬೇಕು ಅರಮನೆಗೆ ಅಂತ ಕೇಳ್ತಾ ಇಲ್ಲ ನೀವು ಯಾರು ಕೂಡ? ನಾನೊಬ್ಬನೇ, ನನಗೆ ಹಾಸಿಗೆ ಅಂತ ಕೇಳ್ತಾ ಇದ್ದೇನಾ? ನಿಮ್ಮ ಪರವಾಗಿ ನಾನು ಮಾತಾಡ್ತೇನೆ, ನೀವು ನೋಡಿದರೆ ಅವನು ಹೋದರೆ ಬೀಳಿ ಗುಂಡಿಗೆ ಅಂತ ಬಿದ್ದು ನನ್ನನ್ನು ಮಾತ್ರ ದೂಡ್ತಾ ಇದ್ದೀರಿ. ನೀವು ಯಾಕೆ ಮಾತಾಡ್ತಾ ಇಲ್ಲ? ನಿಮ್ಮ ಪರವಾಗಿ ಮಾತಾಡ್ತಾ ಇರೋ ನೀವು ಮಾತಾಡಿ, ಕಿಮಾರ್ಯಮ್ಮ ನಾನು ಶಾಸತ, ಯಾಕೆ ಮಾತಾಡ್ತಾ ಇಲ್ಲ ನೀವು? ಜನರಿಗೆ ಒಂಥರ ಗೊಂದಲ. ರಾಮಚಂದ್ರ ಮಾತು ಕೇಳಿಕ ಆನಂದವಾಗ್ತಾ ಇದೆ. ಇದಕ್ಕೆ ವಿರುದ್ಧವಾಗಿ ಹೆಂಗೆ ಮಾತಾಡೋದು? ಅವನು ಏನು ಹೇಳಿದ್ರು ಸರಿ ಇರುತ್ತೆ. ರಾಮಚಂದ್ರನನ್ನು ಒಪ್ಪಿಕೊಂಡದ್ದು ಹೇಗೆ, ಅವನೇನು ಮಾಡಿದ್ರು ಸರಿ ಅಂತ ತಾನೆ. ಈಗಲೂ ಅವನು ಮಾತಾಡ್ತಾ ಇದ್ದಾನೆ, ಸರಿಯೇ ಮಾತಾಡಿರ್ತಾನೆ. ಅದರಿಂದಾಗಿ ಭರತನ ಪರವಾಗಿ ಅವರಿಗೆ ಅದು ಮರ್ತೋಯ್ತು, ರಾಮಚಂದ್ರನ ಮನೆ ಕರ್ಕೊಂಡು ಹೋಗ್ಬೇಕು ಮರ್ತೋಯ್ತು, ರಾಮಚಂದ್ರ ಹೇಳಿದ್ದೆಲ್ಲ ಸರಿ ಇರುತ್ತೆ ಅಂತ ಮಾತ್ರ ಅರ್ಥ ಆಯಿತು, ಸುಮ್ಮನಾಗಿ ಬಿಟ್ಟಿದ್ದಾರೆ. ಆಗ ತೇಷಾಂ ಆಜ್ಞಾಯ ವಚನಂ ರಾಮೋ ವಚನಂ ಅಬ್ರವೀತ್ ಏವಂ ನಿಬೋಧ ವಚನಂ ಸುಹೃದಾಂ ಧರ್ಮಚಕ್ಷುಷಾಂ ಏತಚ್ಚೈವೋಭಯಂ ಶ್ರುತ್ವಾ ಸಮ್ಯಕ್ ಸಂಪಶ್ಯ ರಾಘವ ಉತ್ತಿಷ್ಠತ್ವಂ ಮಹಾಬಾಹೋ ಮಾಂಚ ಸ್ಪೃಶ ತಥೋದಕಂ. ನೋಡು, ನೀನು ದೊಡ್ಡ ತಪ್ಪು ಮಾಡಿದ್ದಿ. ಈಗಲೇ ನೀನೊಬ್ಬ ಮಾಡಿದ ತಪ್ಪನ್ನು ಎಲ್ಲರ ಹತ್ರ ಮಾಡಿಸಿ ಎಲ್ಲರೂ ಕೂಡ ಮತ್ತೆ ಕೃಚ್ಛರಾಚರಣೆ, ಒಂದಿಷ್ಟು ವ್ರತ ಅನುಷ್ಠಾನ ತಪಾಸ್, ಏಕಾದಶಿ ಉಪವಾಸ, ಒಂದು ದಿನದಿಂದ ಮತ್ತೆ ಮುಂದಿನ ದಿನಕ್ಕೆ ದ್ವಾದಶಿ ಉಪವಾಸ ಆಗುವಾಗ ಮಾಡಬೇಡ. ಯಾಕೆಂದರೆ ಈಗ ನೀನು ಮಾಡಿದ ತಪ್ಪಿಗೆ ಒಬ್ಬ ಕ್ಷತ್ರಿಯನಾಗಿ ಚಳುವಳಿ ಹೂಡ್ತೇನೆ ಅನ್ನೋದೇ ತಪ್ಪು. ನೀನು ಅದು ಮಾಡಬಾರದ ಕೆಲಸ ಅದು. ಅದರಿಂದಾಗಿ ಹೋಗು, ಆ ಮಂದಾಕಿನಿಯಲ್ಲಿ ಕೈ ಕಾಲು ತೊಳ್ಕೊಂಡು ಮಿಂದು ತಪ್ಪಾಯಿತು ಅಂತ ಕ್ಷಮೆ ಕೇಳಿ ವಾಪಸ್ ನನ್ನ ಹತ್ರ ಬರಬೇಕು. ನೀನು ಅವರೆಲ್ಲರೂ ಸ್ನಾನ ಮಾಡಬೇಕು ಅಂತ ಆಸೆ ಪಡ್ದ ಅವ್ರ ಹತ್ರ ಎಲ್ಲರ ಹತ್ರನೂ ಕೂಡ ಇದನ್ನೇ ಹೇಳು. ಇಷ್ಟು ಹೇಳಿದ್ಮೇಲೆ ಜನರು ಯಾರು ಬಾಯಿ ತೆಗಲಿಲ್ಲ. ನೀನು ಮಾಡಿದ ತಪ್ಪು, ಅದಕ್ಕೆ ಪ್ರಾಯಶ್ಚಿತ್ತ ಅನುಭವಿಸ್ಲಿಕ್ಕಿದೆ, ಹೋಗಿ ನೀರಲ್ಲಿ ಮಿಂದು ಬಾ. ಸ್ಪೃಶ ಉದಕಂ ತಥೋದಕಂ ಉತ್ತಿಷ್ಠ. ಎದೇಳು, ಎಷ್ಟು ಯೋಚನೆ ಮಾಡ್ತಾ ಇರೋದು, ಮಾತಾಡ್ತಾ ಇರೋದು. ಯಾಕಂದರೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಜನರು ಮಾತಾಡಲಿಕ್ಕೆ ಶುರು ಮಾಡಿದ್ರೆ ರಾಮನಿಗೆ ಬಾಯಿಲ್ಲಾಗುತ್ತೆ. ಅದಕ್ಕಿಂತ ಮುಂಚೆ ಮತ್ತೆ ಅದು ಆ ಕ್ಷತ್ರಿಯನಾದವನು ಹಾಗೆ ಹೋರಾಟ ಚಳುವಳಿಯಲ್ಲಿ ಬೀಳಬಾರದು. ಅವನು ತನ್ನ ಅಧಿಕಾರದಿಂದ ಅದನ್ನು ಚಲಾಯಿಸಬೇಕು ಹೊರತು ಅಸಹಾಯಕನಂತೆ ಗೊಳೋ ಅಂತ ಕಣ್ಣಿಡುವುದಲ್ಲ. ಪ್ಲೀಸ್ ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ಅಳುವುದಲ್ಲ. ಏನಾದರೂ ಸರಿ, ಹೇಗಾದರೂ ಸರಿ, ಇನ್ನು ಒಂದು ಸರ್ತಿ ಅಧಿಕಾರ ಕೊಟ್ಟು ನೋಡಿ, ಆಮೇಲೆ ನಿಮ್ಗೆ ಏನೇನು ಮಾಡ್ತೇನೆ ನೋಡಿ ಅಂತ ತಲೆರಟೆ ಮಾತಾಡುವುದಲ್ಲ. ಅದು ಒಬ್ಬ ರಾಜನಾದನು ದೀನನಾಗಿರುವುದು ಅತ್ಯಂತ ಮೂರ್ಖತನದ ಕೆಲಸ.
ಹೇಗಾದರೂ ಮಾಡಿ ನಮಗೆ ಕೊಡಿಸಿ ಪ್ಲೀಸ್, ದಯವಿಟ್ಟು ನನ್ನ ನಂಬಿ ಅಂತ ದಡ್ಡತನದಿಂದ ಮಾತಾಡುವ ಪ್ರಸಂಗ ಬರಬಾರದು. ಅದನಿಗೆ ಇದು ತಪ್ಪು, ಒಬ್ಬ ಕ್ಷತ್ರಿಯನಿಗೆ ಹೋಗು, ಮಂದಾಕಿನಲ್ಲಿ ಮಿಂದು, ಇನ್ನೊಮ್ಮೆ ಈ ಥರದ ದೈನ್ಯ ಸ್ಥಿತಿಯನ್ನು ಒಬ್ಬ ರಾಜನಾಗಿ ನಾನು ಹೊಂದುವುದಿಲ್ಲ ಅಂತ ಶಪಥ ಮಾಡಿಕೊಂಡು ವಾಪಸ್ ಬಾ. ಆಗ ಜನಗಳಿಗೆ ಭರತನಿಗೆ ಶಿಕ್ಷೆ ಕೊಟ್ಟು, ನೀನು ನಮಗೆ ನಮಗೆ ಬಿಡ್ತಾನೆ, ನಮಗೆ ಮೂರು ಸಲ ಮುಳುಗಿಸ್ತಾನೆ ಕಾಣುತ್ತೆ, ಅವನು ಒಂದ್ಸಲ ಹೋಗಿ ಮುಳುಗಿ ಬಂದರೆ ಅಂತ ಹೇಳಿ ಅವ್ರು ಯಾರು ಮಾತಾಡಲಿಲ್ಲ, ಸುಮ್ಮನೆ ಆಗಿಬಿಟ್ರು. ಆಗ ಮುಂದೆ ರಾಮಚಂದ್ರನೇ ಮತ್ತೆ ಮಾತು ಹೇಳ್ತಾನೆ, ಅಥೋತ್ಥಾಯ ಜಲಂ ಸ್ಪೃಷ್ಟ ಭರತಂ ಭರತೋ ವಾಕ್ಯಮಬ್ರವೀತ್. ಸೀದ ಹೋದ, ಅಣ್ಣ ಮಾತಾಡಿದ ಮೇಲೆ ಅದರ ಮೇಲೆ ಆಕ್ಷೇಪ ಮಾಡಲಿಕ್ಕೆ ಬರಲಿಲ್ಲ, ಸೀದ ಹೋದ, ಆ ಮಂದಾಕಿನಲ್ಲಿ ಮುಳುಗಿದ, ಕೈಕಾಲು ತೊಳ್ಕೊಂಡು ಆಚಮನೆ ಮಾಡಿ, ಯಾಕೆಂದರೆ ಅಣ್ಣನ ಮಾತು ನಡೆಸ್ತೇನೆ ಅಂತ ಅನ್ನೋದು ಅವನದೊಂದು, ಅದೂ ಒಂದು ವ್ರತ. ಹಾಗಾಗಿ ಹೋಗಿ ಬಂದು ಆದರೂ ಹೇಳ್ದ, ಶೃಣ್ವಂತು ಮೇ ಪರಿಷತೋ ಮಂತ್ರಿಣ ಶ್ರೇಣ ಯಸ್ತಥ ನಯಾಚೆ ಪಿತರಂ ರಾಜ್ಯಂ ನಾನು ಶಾಸಾಮಿ ಮಾತರಂ ಆರ್ಯಂ ಪರಮಧರ್ಮಜ್ಞಂ ನಾನು ಜಾನಾಮಿ ರಾಘವಂ ಯದಿ ತ್ವವಶ್ವಂ ವಸ್ತವ್ಯಂ ಕರ್ತವ್ಯಂ ಚ ಪಿತುರುವಚ ಅಹಮೇವ ನಿವತ್ಸ್ಯಾಮಿ ಚತುರ್ದಶ ಸಮಾವನೇ. ಸೀದಾ ಮರಳಿ ಬಂದವನು ಜನರ ಎದುರುಗಡೆ ಮತ್ತೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಿದಾಗ ಒಂದು ಎತ್ತರದ ಮರದ ಬೊಡ್ಡೆ ಮೇಲೆ ನಿಂತ್ಕೊಂಡು ಮಾತಾಡಲಿಕ್ಕೆ ಶುರು ಮಾಡ್ದ. ಹೇಳ್ತಾನೆ, ಎಲ್ಲ ನನ್ನ ಜೊತೆಗೆ ರಾಮನನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದ ಮಹಾಜನಗಳೇ, ಮತ ಬಾಂಧವರೇ ಅಂತ ಹೇಳಲಿಲ್ಲ, ಮಹಾಜನಗಳೇ, ಮಂತ್ರಿಗಳೇ, ಉಳಿದ ಪ್ರಜಾ ವರ್ಗದವರೇ, ನಿಮ್ಮ ಹತ್ರ ಎಲ್ಲರ ಹತ್ರ ನನ್ನದೊಂದು ಅರಿಕೆ ಇದೆ. ಏನು ಅಂದರೆ, ನಾನು ಪಿತರಂ ರಾಜ್ಯಂ ನಯಾಚೆ, ನನ್ನ ಅಪ್ಪನ ಸಂಪತ್ತನ್ನು ನಾನು ಅನುಭವಿಸಲಿಕ್ಕೆ ಯೋಗ್ಯ ಅಲ್ಲ, ನಾನು ಅದನ್ನು ಸ್ವೀಕರಿಸುವುದಿಲ್ಲ, ಅದು ನನಗೆ ಬೇಡ. ನಾನು ಶಾಸಾಮಿ ಮಾತರಂ, ನನ್ನ ಅಮ್ಮನನ್ನು ಕೂಡ ನಾನು ಜೋರು ಮಾಡ್ತೇನೆ. ಅಥವಾ ಇನ್ನೇನು ಆಗ ಅಣ್ಣ ಬೈದಿದ್ದಾನೆ, ಅಮ್ಮನನ್ನು ತಪ್ಪಿಯೂ ನೀನು ಇನ್ನು ಒಂದು ಕ್ಷಣವೂ ಕೂಡ ಅವಳ ಬಗ್ಗೆ ನಿಂದೆಯನ್ನು ಮಾಡಬಾರ್ದು, ಯಾವ ರೀತಿಯನ್ನು ಅವಳನ್ನು ಆಕ್ಷೇಪ ಮಾಡಬಾರ್ದು. ನನ್ನ ಅಮ್ಮನನ್ನು ನಾನು ಬೈಯುವುದಿಲ್ಲ, ಈ ರಾಜ್ಯವನ್ನು ನಾನು ಆಳುವುದಿಲ್ಲ. ಆರ್ಯಂ ಪರಮಧರ್ಮಜ್ಞಂ ನಾನು ಜಾನಾಮಿ ರಾಘವಂ, ಅಣ್ಣ ಬಿಟ್ಟರೆ ನನಗೆ ಈ ಸ್ಥಾನದಲ್ಲಿ ಇನ್ನೊಬ್ಬರು ಗತಿ ಕಾಣಿಸ್ತಾ ಇಲ್ಲ ನನಗೆ. ಏನು ಹೇಳಿದ್ದು ಅಣ್ಣ, ಅಪ್ಪನ ಮಾತು ನಡೆಸಬೇಕು ಅಂತ ಅಷ್ಟೇ ಅಲ್ವಾ, ನಾನು 14 ವರ್ಷ ಕಾಡಿಗೆ ಹೋಗ್ತೇನೆ, ಅವನು ವಾಪಸ್ಸು ರಾಜ್ಯದಲ್ಲಿ, ಒಟ್ಟು ಮಗ ಒಬ್ಬ ಹೋಗಬೇಕು ಕಾಡಿಗೆ, ಮಗನೊಬ್ಬ ಹೋಗ್ತಾನೆ, ಅಣ್ಣನ ಪ್ರತಿನಿಧಿಯಾಗಿ ನಾನು ಹೋಗ್ತೇನೆ, ನನ್ನ ಪ್ರತಿನಿಧಿಯಾಗಿ ಅಣ್ಣ ಕೊಡಲಿ. ಅವನ ಮಾತು ನೆರವೇರಿತು, ಅಪ್ಪನ ಮಾತು ನೆರವೇರಿತು, ಆಮೇಲೆ ನನ್ನ ಅಪೇಕ್ಷೆಯಂತೆ ರಾಮಚಂದ್ರ ಆಡಳಿತಕ್ಕೆ ಬಂದ ಅನ್ನುವ ನಾನು ತೃಪ್ತಿ ಪಡ್ತೇನೆ. ನೀವೆಲ್ಲರೂ ಬಯಸಿದ ಘಟನೆ ನಡೆಯುತ್ತೆ, ನೀವೆಲ್ಲರೂ ಅಂತ ಮತ್ತೆ ಒತ್ತಿ ಹೇಳ್ತೇನೆ, ನೀವೆಲ್ಲ ಅಪೇಕ್ಷೆ, ಯದಿ ತ್ವವಶ್ಯಂ ವಸ್ತವ್ಯಂ, ಅಣ್ಣನಿಗೆ ಖಂಡಿತ ಕಾಡಿನಲ್ಲಿ ಇರಲೇಬೇಕಾದ ಕರ್ತವ್ಯ ಬುದ್ಧಿಯಿಂದ ಅವನು ಕಾಡಿನಲ್ಲಿ ಇರ್ತೇನೆ ಅಂತ ಮಾತಾಡುವುದಾದರೆ ಅಹಮೇವ ನಿವತ್ಸ್ಯಾಮಿ, ನಾವೇ ನೆಲೆಗೊಳ್ಳುತ್ತೇನೆ ಕಾಡಿನಲ್ಲಿ, ಚತುರ್ದಶ ಸಮಾಹ 14 ವರ್ಷಗಳ ಕಾಲ ನಾನೇ ಕಾಡಿನಲ್ಲಿ ವಾಸ ಮಾಡ್ತೇನೆ, ಅಣ್ಣನಂತೆಯೇ ನಾರುಮಡಿಯನ್ನುಟ್ಟು ಒಲ್ಕಲವನ್ನು ತೊಟ್ಟು ಗೆಡ್ಡೆಗೆಣಸು ಕಂದಮೂಲಗಳನ್ನೇ ತಿಂದುಕೊಂಡು ಹಾಗೆ ವಾಸ ಮಾಡ್ತೇನೆ. ಧರ್ಮಾತ್ಮ ತಸ್ಯ ತಥ್ಯೇನ ಭ್ರಾತೃವಾಕ್ಯೇನ ವಿಸ್ಮಿತಃ ಉವಾಚರಾಮ ಸಂಪ್ರೇಕ್ಷ ಪೌರ ಜಾನಪದಂ ಜನಂ. ಆ ತಮ್ಮನ ಪ್ರೀತಿಗೆ ಅಣ್ಣ ತುಂಬ ಕರಗಿದ, ಆದರೆ ಕರಗಿದ ತಕ್ಷಣ ಧರ್ಮ ಕರಗುವುದಿಲ್ಲಲ್ಲ, ರಾಮ ಕರಗಬಹುದು. ರಾಮೋ ವಿಗ್ರಹವಾನ್ ಧರ್ಮ, ರಾಮ ಧರ್ಮದ ವಿಗ್ರಹ, ಅದರಿಂದಾಗಿ ರಾಮ ಕರಗಿದ್ರು ರಾಮನಲ್ಲಿದ್ದ ಧರ್ಮ ಕರಗಲಿಲ್ಲ. ತಕ್ಷಣ ಯಾವ ಜನಗಳಿಗೆ ಅವನು ನಾನು ಹೋಗ್ತೇನೆ, ರಾಮಚಂದ್ರ ಸಿಂಹಾಸನದಲ್ಲಿ ಕೂಡಲಿ ಅಂತ ಹೇಳಿದ್ನೋ ಅದೇ ಜನಗಳ ಹತ್ರ ವಾಪಸ್ ಅವನು ಹೇಳುತ್ತಾನೆ. ವಿಕ್ರೀತಂ ಆಹಿತಂ ಕ್ರೀತಂ ಯತ್ ಪಿತ್ರ ಜೀವಿತ ಮಮ ನತಲ್ಲೋಪಯಿತುಂ ಶಕ್ಯಂ ಮಯಾ ವಾ ಭರತೇನ ವಾ ಉಪಧಿರ್ನ ಮಯಾ ಕಾರ್ಯೋ ವನವಾಸೇ ಜುಗುಪ್ಸಿತಃ ಯುಕ್ತಂ ಉಕ್ತಂಚ ಕೈಕೇಯ ಪಿತ್ರಾ ಮೇ ಸುಕೃತಂ ಕೃತಂ. ಯಾರೋ ಒಬ್ಬ ಏನೋ ಸಂಪತ್ತನ್ನು ಅವನಿಂದ ಕೊಂಡುಕೊಳ್ತಾನೆ, ಅವನು ಮತ್ತೆ ಅದನ್ನು ವಾಪಸ್ ಮಾಡಬೇಕು. ಕೊಂಡುಕೊಳ್ಳೋದು ಒಬ್ಬ, ವಾಪಸ್ ಮಾಡೋದು ಇನ್ನೊಬ್ಬ ಆಗುತ್ತಾ? ಹಸಿವಾಗಿದೆ, ಯಾರು ಊಟ ಮಾಡಬೇಕು? ಹಸಿವಾದವನೇ ಊಟ ಮಾಡಬೇಕು. ಹಾಗಾಗಿ ಅಪ್ಪ ಆದೇಶ ಮಾಡಿದ್ದು ನನಗೆ, ನನಗೆ ಆದೇಶ ಮಾಡಿದ ಸಂಗತಿಯನ್ನು ನಾನೇ ಪಾಲಿಸಬೇಕು ಹೊರತು ಇನ್ನೊಬ್ಬ ಪಾಲಿಸಿದ ಮೇಲೆ ಅದು ರಾಮ ಪಾಲಿಸಿದ ಅಂತಾಗಲಿಲ್ಲ. ರಾಮನ ಪಾಲಿಸಿ ಬೇಕಾದಾಗೆಲ್ಲ ಚೇಂಜ್ ಆಗುತ್ತೆ ಅಂತ ಆಮೇಲೆ ಜನ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅವನಿಗೆ ಒಳಗಿಂದ ಇತ್ತು ರೀ ಆಸೆ ರಾಜ್ಯ ಆಳಬೇಕು ಅಂತ, ಅದಕ್ಕೆ ಪಾಪ ಭರತನನ್ನು ಕಳಿಸ್ಕೊಟ್ಟು ಆಗ ಭರತ ಹೀರೋ ಆಗಿಬಿಡ್ತಾನೆ ಕೆಲವರಿಗೆ. ಹೇಗಿದ್ದರೂ ರಾಮ ಇಷ್ಟು ಹೀರೋ ಆದರೂ ರಾವಣನನ್ನು ಹೀರೋ ಹೇಳೋರು ಇದ್ದಾರೆ, ಇನ್ನೊಂದು 4 ಪಂಗಡ ಜಾಸ್ತಿ ಹುಡ್ತಿತ್ತು ಅಷ್ಟೇ. ಅದರಿಂದಾಗಿ ರಾಮನ ಸ್ಥಾನಮಾನ ಅದು ಯಾವ ಕಾರಣಕ್ಕೂ ಕೂಡ ರಾಮ ನಡೆಸಬೇಕಾದದ್ದನ್ನು ರಾಮನೇ ನಡೆಸಬೇಕು, ಮಾಡಿದ್ದುಣ್ಣೋ ಮಹಾರಾಯ,
ನನ್ನ ಕರ್ಮವನ್ನು ಇನ್ನೊಬ್ಬ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅವನ ಕರ್ಮವನ್ನು ನಾನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪ ಹೇಳಿದ್ದು ರಾಮ ವನವಾಸಕ್ಕೋಗ್ಲಿ, ಭರತ ಅನುಶಾಸನ ಮಾಡಲಿ ಅಂತ. ಇದನ್ನು ಬದಲಾಯಿಸಿದರೆ ಅಪ್ಪನ ವರ ಪೂರ್ತಿ ಆಯ್ತಾ? ನಾವು ಸಮಾಧಾನ ಪಡ್ಕೊಂಡು 14 ವರ್ಷ ಯಾರೋ ಒಬ್ರು ಹೋದರೆ ಆಯಿತು ಅಂತ ನಮಗೆ ನಾವು ಸಮಾಧಾನ ಹೇಳ್ಬೋದು, ಆದರೆ ಇನ್ನೊಬ್ಬರಿಗೆ ಸಮಾಧಾನ ಹೇಳಿದಂತಾಗುತ್ತಾ? ಜಾನಾಮಿ ಭರತಂ ಕ್ಷಾಂತಂ ಗುರು ಸತ್ಕಾರ ಕಾರಿತಂ ಸರ್ವಮೇವಾತ್ರ ಕಲ್ಯಾಣಂ ಸತ್ಯ ಸಂಧೇ ಮಹಾತ್ಮನಿ ಅನೇನ ಧರ್ಮಶೀಲೇನ ವನಾತ್ ಪ್ರತ್ಯಾಗತಃ ಪುನಃ ಭ್ರಾತ್ರಾ ಸಹ ಭವಿಷ್ಯಾಮಿ ಪೃಥಿವ್ಯಾ ಪತಿರುತ್ತಮಃ. ಏನಂದರೂ ಕೂಡ ರಾಮ ನಡೆಸಬೇಕಾದದನ್ನು ರಾಮನೇ ನಡೆಸಬೇಕು, ಭರತ ನಡೆಸಬೇಕಾದದನ್ನು ಭರತನೇ ನಡೆಸಬೇಕು. ಇದರಿಂದಲೇ ನಮ್ಮ ತಾಯಿಗೂ ಕೈಕೇಯಿಗೂ ಹಾಗೆ ದಶರಥನಿಗೂ ಪ್ರೀತಿ ಆಗುವಂಥದ್ದು. ಇದು ನಿಮ್ಮ ಬಾಯಲ್ಲೇ ನಾನು ಕೇಳ್ತೇನೆ, ಅವರು ಮಾಡಿದ ಕರ್ಮ ಇನ್ನೊಬ್ಬರು ಮಾಡಿದರೆ ಆಗತ್ತಾ? ಜನ ಇಲ್ಲ 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 ಅಂತಾನೆ. ಹಾಗಾದರೆ ಜನರ ಬಾಯಿಯಲ್ಲೇ ಬಂತು, ಅವರು ಮಾಡಿದ ಕರ್ಮವನ್ನು ಅವರೇ ಉಣಬೇಕು ಅಂತ. ಹಾಗಾಗಿ ನಾನು ಯುಕ್ತಂ ಉಕ್ತಂ, ಖಂಡಿತ ನೀನು ಹೇಳಿದ್ದು ಸರಿ ಇದೆ ಅಂತ ಜನಗಳು ಯಾವಾಗ ಹೇಳ ಅಂದರೆ ಕೆಲವರು ಮಾತಾಡಲಿಲ್ಲಂತೆ, ಇನ್ನು ಕೆಲವರೆಲ್ಲ ರಾಮ ಧರ್ಮಯುಕ್ತವಾದ ಮಾತೇ ಆಡಿದ್ದಾನೆ, ಅವನು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಒಂದಿಷ್ಟು ಜನ ಮಾತಾಡಿಕೊಂಡಾಗ ಭರತ ಸುಮ್ಮನಾಗ್ತಾನೆ. ಆದರೆ ಭರತನಿಗೆ ರಾಮಚಂದ್ರನೇ ಹೇಳ್ತಾನೆ, ನಾನು ಮಾತನ್ನು ನಡೆಸಿ ಓಡಿ ಹೋಗ್ತಾ ಇಲ್ಲ, ಅಧಿಕಾರವನ್ನು ಮುಂದೆ ಯಾವತ್ತಿಗೂ ನಿನ್ನ ಹೆಗಲು ಮೇಲೆ ಹಾಕ್ತೇನೆ ಅಂತ ಅಂದ್ಕೊಳ್ಬೇಡ, ಖಂಡಿತ ನಾನು ನನ್ನ ಮಾತನ್ನು ನಡೆಸಿ ಮರಳಿ ಬರ್ತೇನೆ. ಜನರಿಗೆ ಹೇಳ್ತಾನೆ, ಅನೇನ ಧರ್ಮಶೀಲೇನ ವನಾತ್ ಪ್ರತ್ಯಾಗತ ಪುನಃ, ಈ ಧರ್ಮಶೀಲನಾದವನು 14 ವರ್ಷಗಳ ಕಾಲ ರಾಜ್ಯವನ್ನು ಆಳಿದ ಮೇಲೆ ಪ್ರತ್ಯಾಗತ ಮರಳಿ ಬಂದ ನಾನು ಭ್ರಾತ್ರಾ ಸಹ ಭವಿಷ್ಯಾಮಿ, ಅವನ ಜೊತೆಗೆ ನಾನು ಇದ್ದು ನಾನೂ ಕೂಡ ಈ ರಾಜ್ಯವನ್ನು ಮುಂದುವರೆಸಲಿಕ್ಕೆ ಖಂಡಿತ ಅವನ ಜೊತೆಗೆ ಹೆಗಲು ಕೊಡ್ತೇನೆ. ವೃತೋ ರಾಜ ಹಿ ಕೈಕೇಯ ಮಯಾ ತದ್ವಚನಂ ಕೃತಂ ಅನೃತಾನ್ ಮೋಚನ ಮೋಚಯಾನೇನ ಪಿತರಂ ತಮ್ಮ ಹೀಪತಿಂ. ನನ್ನ ಮುಖ್ಯ ಉದ್ದೇಶ ತಂದೆ ಮಾತಿಗೆ ತಪ್ಪಿದ ಅನ್ನುವ ಮಾತು ಯಾವತ್ತೂ ಮುಂದೆ ಇತಿಹಾಸದಲ್ಲಿ ದಾಖಲೆಗೊಳ್ಳಬಾರದು, ಇದು ನನ್ನ ಅಪೇಕ್ಷೆ. ಹಾಗಾಗಿ ಈ ದೃಷ್ಟಿಯಿಂದ ನನ್ನ ಅಪ್ಪನ ಮಾತನ್ನು ನಡೆಸುವುದಕ್ಕೋಸ್ಕರ, ಪಿತೃವಾಕ್ಯ ಪರಿಪಾಲನೆ ಮಾಡ್ತಾನೆ ಮಾಡ್ತಾನೆ ಅಂತ ಹೇಳಿ 14 ವರ್ಷ ಆದಮೇಲೆ ವಾಪಸ್ ಬಂದಲ್ವಾ ಅಂತ ಕೆಲವರು ಆಕ್ಷೇಪ ಮಾಡೋದುಂಟು. ಅಪ್ಪ ಹೇಳಿದ್ದೇ 14 ವರ್ಷ, ಆದ್ರಿಂದಾಗಿ ಅವನು 14 ವರ್ಷ ಮುಗಿಸಿದ ಮೇಲೆ ಬಂದ. ಅದು ಬಂದದ್ದು ಯಾಕೆ ಅಂದರೆ ಭರತ ಅಷ್ಟು ಒತ್ತಾಯ ಮಾಡಿದ್ದಕ್ಕೆ. ಆ ಕೊನೆಯಲ್ಲೂ ಹೊರಡುವಾಗಲೂ ರಾಮಚಂದ್ರ ಹನುಮಂತನಿಗೆ ಹೇಳಿ ಕಳಿಸ್ತಾನೆ, 14 ವರ್ಷ ಆದ ಮೇಲೆ ನಾನು ಬಂದಿದ್ದೇನೆ ಅಂತನ್ನುವ ಸುದ್ದಿಯನ್ನು ಅವನಿಗೆ ಹೇಳು. ಹೇಳುವಾಗ ಭರತನ ಮೈಯಲ್ಲಿ ಕಣ್ಣಲ್ಲಿ ಹಣೆಯಲ್ಲಿ ಎಲ್ಲಿಯಾದರೂ ಯಾಕಾದರೂ ರಾಮಚಂದ್ರ ಬಂದ ಅಂತ ಒಂದು ನೋವಿನ ಅಥವಾ ಚಿಂತೆಯ ಗೆರೆ ಮೂಡಿದರೆ ನನಗೆ ತಕ್ಷಣ ನೀನು ಬಂದು ಹೇಳಬೇಕು, ನಾನು ಇಲ್ಲಿಂದ ಆಶ್ರಮದಿಂದ ವಾಪಸ್ ಕಾಡಿಗೆ ಹೊರಡ್ತೇನೆ. ಯಾಕೆಂದರೆ ಅಧಿಕಾರ ಅನ್ನೋದು ಬಹಳ ದಿವಸ ಆಳಿದ ಮೇಲೆ ಅದು ನನ್ನ ಕೈಯಲ್ಲೇ ಇದ್ದರೆ ಚಂದ ಅಂತ ಎಂಥ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಅನ್ನಿಸಿ ಅನ್ನಿಸುತ್ತೆ. ಆ ಅಧಿಕಾರದ ರುಚಿ ಹಿಡಿದ ಮೇಲೆ ಅದನ್ನು ಬಿಟ್ಟುಕೊಡೋದಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕಾಗಿ ನೀನು ಅವನ ಮನಸ್ಥಿತಿಯನ್ನು ಅರಿತು ನನಗೆ ಹೇಳಬೇಕು ಅಂತ ಹನುಮಂತನನ್ನೇ ಕಳಿಸಿದ್ದೆ. ಯಾಕೆಂದರೆ ಅವನಿಗೆ ಇಂಗಿತಜ್ಞ, ಅವನಿಗೆ ಎದುರುಗಡೆ ವ್ಯಕ್ತಿಯ ಪ್ರತಿಯೊಂದು ಆಳ ಅಗಲ ಚೆನ್ನಾಗಿ ಗೊತ್ತಾಗುತ್ತೆ. ಅದರಿಂದಾಗಿ ನೀ ನನಗೆ ಇದರಲ್ಲಿ ಯಾವುದನ್ನೂ ಕೂಡ ಮಿಸ್ ಮಾಡಬಾರ್ದು. ಅವನ ಮಾತಲ್ಲಲ್ಲ ಛೆ ಅಂತ ಹೇಳಬೇಕಾಗಿಲ್ಲ, ಹಣೆಯಲ್ಲಿ ಒಂದು ಗೆರೆ ಬರುತ್ತೆ ಅಥವಾ ಒಂದು ಛೆ ಅಂತ ಒಂದು ಧ್ವನಿ ಒಳಗಿನಿಂದಲೇ ಮೂಡಿ ಬರುತ್ತೆ. ಇದನ್ನು ನೀನು ನನಗೆ ಹೇಳಬೇಕು ಅಂತ ರಾಮಚಂದ್ರ ಹೇಳಿ ಕಳಿಸ್ತಾನೆ. ಹೀಗಿರುವ ರಾಮಚಂದ್ರ 14 ವರ್ಷ ಆದಮೇಲೆ ಆಸೆ ಪಟ್ಟು ಬಂದ ಅಂತ ಹೇಳಲಿಕ್ಕಾಗುತ್ತಾ? ರಾಮಾಯಣ ಓದಿದವರು ಹೀಗೆ ಅಂತಾರಷ್ಟೇ, ಪಿತೃವಾಕ್ಯ ಪರಿಪಾಲನೆ ಪಿತೃವಾಕ್ಯ ಪರಿಪಾಲನೆ ಅಂತ ಹೇಳಿ 14 ವರ್ಷ ಆದಮೇಲೆ ಯಾಕೆ ಬಂದ? ಹೋಗ್ಬೋದಿತ್ತಲ್ಲ ಕಾಡಿಗೆ. ಅಪ್ಪ ಹೇಳಿದ 14 ವರ್ಷ, ಅವಳು ಬಯಸಿದ್ದು 14 ವರ್ಷ. ಅವಳ ಯೋಚನೆಯಲ್ಲಿ ಕೆಟ್ಟದಿತ್ತು ಮಂಥರೆಯ ತಲೆಯಲ್ಲಿ, ಏನಂದರೆ 14 ವರ್ಷದಲ್ಲಿ ಏನೂ ಆಗ್ಬೋದು, ಸತ್ತೋದ ಅಂದರೆ ಆರಾಮು, ಭರತನಿಗೆ ಶಾಶ್ವತವಾಗಿ ರಾಜ್ಯ ಸಿಗುತ್ತೆ ಅಂತ. 14 ವರ್ಷದ ನಂತರ ಒಬ್ಬ ಮನೆಗೆ ವಾಪಸ್ ಬರಲಿಲ್ಲ ಅಂದರೆ ಶ್ರಾದ್ದ ಹಾಕಿಬಿಟ್ರೆ ಮುಗಿದೋಯ್ತು, ಕಾಯಬೇಕಾಗಿಲ್ಲ. ಆಮೇಲೆ ಒಂದೋ ಕಾಡಿನಲ್ಲಿ ಕಾಡು ಪ್ರಾಣಿಗಳ ತೊಂದರೆ ಅಥವಾ ಕಣಿವೆದಿಂದ ಎಲ್ಲೋ ಜಾರಿ ಬಿದ್ದು ಹೋಗ್ಬೋದು, ಅಥವಾ ಅಲ್ಲಿ ಏನಾದರೂ ಚುಚ್ಚಿ ವಿಷಪ್ರಯೋಗ ಆಗಿ ಇನ್ನೇನೋ ತೊಂದರೆ ಆಗಿ ಸಾಯ್ಬೋದು, ದುಷ್ಟಶಕ್ತಿಗಳ ಆಕ್ರಮಣದಿಂದ ಸಾಯ್ಬೋದು, ಅಥವಾ ಆಹಾರವೇನೂ ಸಿಗದೇ ಸಾಯ್ಬೋದು, ಅಥವಾ ಇದೆಲ್ಲ ಬೇಡ ಅಂತನಿಸಿ ಸನ್ಯಾಸ ಧರ್ಮ ತೊಗೊಂಡ ಮೇಲೆ ಸಾಕು ಇದೇ ಚೆನ್ನಾಗಿದೆ ಎಲ್ಲ, ಇಲ್ಲೇ ಬಂದು ಆಶ್ರಮ ಕಟ್ಟಿ ಕೊಟ್ಟಿದ್ದಾರೆ, ಇಲ್ಲೇ ಊಟ ಮಾಡ್ಕೊಂಡಿರ್ಬೋದು, ಇನ್ನೊಂದು 33 ದೇಶಕ್ಕೆ ಬೇಕಾದರೆ ನನ್ನ ಸಂಸ್ಥೆಗಳನ್ನು ಕಟ್ಟಿಕೊಂಡು ಅಲ್ಲೇ ಇದ್ದು ಬಿಡ್ತೇನೆ ಅಂತ, ಹೊಸ ಕೈಲಾಸವನ್ನೇ ಸೃಷ್ಟಿ ಮಾಡ್ತೇನೆ ಅಂತ ಅಂದುಕೊಂಡಾಗ ಅಲ್ಲೇ ಇದ್ದು ಬಿಡ್ಬೋದು, ಇದೆಲ್ಲ ಆಗ್ಬೋದಲ್ವಾ ಅಂತ ಯೋಚನೆ ಮಾಡಿ ಅವಳು ಅಧಿಕಾರವನ್ನು ತನ್ನ ಮನೆಯಲ್ಲೇ ಉಳಿಬೇಕು ಅಂತ ಬಯಸಿದ್ಲು. ಕೈಕೈಗೆ ಇಷ್ಟೆಲ್ಲ ಆಲೋಚನೆ ಇಲ್ಲ, ಧರ್ಮಶಾಸ್ತ್ರ ಓದುವವರು ಅದಕ್ಕೆ ಸರಿಯಾಗಿರಬೇಕು ಅಂತ ಯೋಚನೆ ಮಾಡ್ತಾರೋ, ಅದಕ್ಕೆ ಜಾರಬೇಕು ಅಂತ ಯೋಚನೆ ಮಾಡಲ್ಲ. ಆದರೆ ಅವಳು ಮಂಥರ ಇಷ್ಟೆಲ್ಲ ಧರ್ಮಶಾಸ್ತ್ರ ಓದಿಕೊಂಡಿದ್ಲು ಅನ್ನೋದು ನಮ್ಗೆ ಗೊತ್ತಾಗೋದೇ ಅದರಿಂದ. ಅಲ್ಲಿ ಮಹಾಭಾರತದಲ್ಲಿ 12 ವರ್ಷ 1 ವರ್ಷ ಅಂತಿದೆ. 50ಕ್ಕಿಂತ ಪೂರ್ವದಲ್ಲಿ ಓಡಿ ಹೋದವರು ಅಥವಾ ತಪ್ಪಿಸಿಕೊಂಡವರು ಮನೆ ಬಿಟ್ಟವರು 14 ವರ್ಷದ ತನಕ ಕಾಯಬೇಕು ಅವ್ರು ಬರಲಿಕ್ಕೆ. 50 ವರ್ಷದ ನಂತರದವರು ಅಕಸ್ಮಾತ್ ದೂರ ಹೋದರೆ ಬಿಟ್ಟು ಹೋದರೆ ಆಮೇಲೆ 12 ವರ್ಷಕ್ಕಾದರೆ ಸಾಕು ಅಂತ. ಇದೆರಡೂ ಧರ್ಮಶಾಸ್ತ್ರದಲ್ಲಿ ಇರುವ ಮಾತು. ಧರ್ಮರಾಜ ದುರ್ಯೋಧನನೂ ಓದಿಕೊಂಡಿದ್ದ 12 ವರ್ಷದ
ವನವಾಸ ಹೇಳಲಿಕ್ಕೆ. ಈ ಕಡೆಯಿಂದ ಮಂತ್ರೆಯು ಓದಿಕೊಂಡಿದ್ಲು. ಅವರೇ ಧರ್ಮಶಾಸ್ತ್ರಜ್ಞರಾದ್ಮೇಲೆ ನಾವು ಓದದೇ ಇದ್ರೆ ಎಷ್ಟು ದೊಡ್ಡ ತಪ್ಪಲ್ವ? ಅದರಿಂದಾಗಿ ರಾಮಾಯಣ ನಮಗೆ ಅನೇಕ ಧರ್ಮಶಾಸ್ತ್ರಗಳನ್ನು ಹೇಳುತ್ತೆ ಅಂತ ಹೇಳೋದು ಈ ಅರ್ಥದಲ್ಲೇ. ಹೀಗೆ ರಾಮಚಂದ್ರನ ಮೇಲೆ ಒತ್ತಾಯ ಹೇರ್ತಾ ಇದ್ದರೆ ಮತ್ತು ರಾಮಚಂದ್ರ ಇನ್ನು ಕೆಲವು ಮಾತುಗಳಿಂದ ಭರತನನ್ನು ಮರಳಿ ಮನೆಗೆ ಹೋಗುವುದಕ್ಕೆ ಬೇಕಾದ ಅರಮನೆಗೆ ಹೋಗಿ ಅಧಿಕಾರವನ್ನು ಸ್ವೀಕರಿಸುವಂತ ಹೇಳುವ ಮಾತುಗಳನ್ನು ಹೇಳ್ತಾನೆ. ಅದರ ಭಾಗವನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.